ಲೈಂಗಿಕ ದೌರ್ಜನ್ಯ ಆರೋಪ, ರೇವಣ್ಣ ನಿವಾಸದಲ್ಲಿ ನಡೀತಾ ಹೋಮ, ಹೊಳೆ ನರಸೀಪುರ ಮನೆಯಲ್ಲೇ ಇರುವ ರೇವಣ್ಣ. ಅಶ್ಲೀಲ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ, ಎಸ್ಐಟಿ ಮುಂದೆ ಐವರು ಸಂತ್ರಸ್ತೆಯರು ಹಾಜರು, ನಿನ್ನೆಯೇ ಹೇಳಿಕೆ ಕೊಟ್ಟಿದ್ದ ಐವರು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿವಾದ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಹಿನ್ನೆಲೆ, ಎಚ್ಡಿಕೆ ಬೆಂಗಳೂರು ನಿವಾಸಕ್ಕೆ ಭದ್ರತೆ. ಬೆಂಗಳೂರಿನಲ್ಲಿ ಎರಡು ಗುಂಪುಗಳ ಮಾರಾಮಾರಿ, ವೇಗವಾಗಿ ಬೈಕ್ ಓಡಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಗಲಾಟೆ, ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ. ರಾಜ್ಯದಲ್ಲಿ ದಾಖಲೆ ತಾಪಮಾನ ಏರಿಕೆ, 45 ಡಿಗ್ರಿ ಸೆಲ್ಸಿಯಸ್ ದಾಟಿದ ತಾಪಮಾನ, ಮುಂದಿನ 3 ದಿನಗಳಲ್ಲಿ ಕುಲುಮೆಯಲ್ಲಿ ಕೂತ ಅನುಭವ.